ವಾಕ್ಯದಲ್ಲಿ ಮಹಾಭಾರತವನ್ನು ರಚಿಸಿದಂತಹ ಆದಿಕವಿ ಮಹರ್ಷಿ ವಾಲ್ಮೀಕಿಯವರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಮಹರ್ಷಿ ಪ್ರಸನ್ನಾನಂದ ಸ್ವಾಮೀಜಿಗಳು ವಿಧಾನಸೌಧದ ಮುಂದೆ ಧರಣಿ ಕೂತಿದ್ದು ಆ ಕಾರ್ಯಕ್ರಮನ ತುಂಬಾ ಮನಸ್ಪೂರ್ವಕವಾಗಿ ಸರ್ವ ಪಕ್ಷಗಳು ಎಲ್ಲ ಸರ್ವಾನುಮತದಿಂದ ಸಂತೋಷಪೂರ್ವಕವಾಗಿ ಎಷ್ಟಿಲ್ಲದೆ ಮೀಸಲಾತಿ ಅಜೆಂಡವಾಗಿ ಮನಸ್ಪೂರ್ವಕವಾಗಿ ಇದನ್ನ ಸಂತೋಷಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ನಮ್ಮ ಅನಂತ ಅನಂತ ಕೃತಜ್ಞತೆಗಳ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿ ನಮ್ಮ ಈ ತಾಲೂಕಿನ ರಾಜೇಶ್ವರರು ಮೊನ್ನೆ ನಾವು ಪೂರ್ವಭಾವಿ ಸಭೆಯಲ್ಲಿ ನಾವು ಕೂರ್ತೀವಿ. ಅದೇ ರೀತಿ ನಮ್ಮ ಸ್ವಾಮೀಜಿಯವ್ರನ್ನು ಕಂಡು ಎಲ್ಲ ಸಲಹೆಗಳನ್ನು ಎಲ್ಲ ನೀಡಿ ಈಗ ನಮ್ಮ SC ST ಕಾರ್ಯಕ್ರಮಗಳೆಲ್ಲ ಯಶಸ್ವಿ. ಇನ್ನು ಮುಂದೆ ಕಾರ್ಯಕ್ರಮಗಳ ಎಲ್ಲ ಅಧಿಕಾರಿಗಳು ಕೂಡ ಯಾವ್ಯಾವ ರೂಪದಲ್ಲಿ ಕಾರ್ಯಕ್ರಮನ ಸುರಕ್ಷಿತವಾಗಿ ತಾಲೂಕಿನ ಯಶಸ್ಸನ್ನು ಚೆನ್ನಾಗಿ ಮನಗೊಳ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಸ್ವಾಮಿಯನ್ನು ಬೇಡ್ತಾ ನಮ್ಮ ರಾಜೇಶ್ ಗೌಡರಿಗೆ ಒಳ್ಳೆಯ ಸುತ್ತಿನ ಅಧಿಕಾರಿಗಳಾಗಿರಲಿ ರಾಜಕಾರಣಿಗಳಾಗಿರಲಿ ಈ ತಾಲೂಕಿನ ಯಶಸ್ಸು ಅಭಿವೃದ್ಧಿಗಳನ್ನ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಮನವಿ ಮಾಡ್ತಾ ಬೇಡ್ತಾ ನಾನು ಹೇಳಿದ ಕುಟುಂಬ ಇಲ್ಲಿ ಮುಕ್ತಾಯ ಮಾಡ್ತೀನಿ.